ಪರಂಗೆ ಕೆಪಿಸಿಸಿ ಪಟ್ಟ, ಎಚ್ಕೆಪಿಗೆ ವಿರೋಧ ಪಕ್ಷ ಪಟ್ಟ, ಸಿದ್ದುಗೆ ಸಿಎಲ್ಪಿ ಪಟ್ಟವನ್ನ ಕಲ್ಪಿಸಲಿಕ್ಕೆ ಈಗ ಮುಂದಾಗುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಈಗಾಗಲೇ ಮುಸುಕಿನ ಗುದ್ದಾಟದ ನಡುವೆ, ಅಭಿಪ್ರಾಯ ಭೇದಗಳ ನಡುವೆ, ಅಸಮಾಧಾನದ ನಡುವೆ ಈಗ ಒಂದು ನಿರ್ಧಾರಕ್ಕೆ ಬರಬೇಕಾದಂತಹ ಒಂದು ಪರಿಸ್ಥಿತಿ ಎಐಸಿಸಿಗೆ ಬಂದೊದಗಿದೆ. ಮಧುಸೂದನ್ ಮಿಸ್ತ್ರಿ ಮುಂದೆ ಕಾಂಗ್ರೆಸ್ ನಾಯಕರು ಈಗ ಬೇಡಿಕೆ ನೀಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಒನ್ ಟು ಒನ್ ಸಭೆ ಕೂಡ ನಡೆಸಿದ್ದಾರೆ. ಸಿದ್ದು ವಿರೋಧಿ ಬಣ ಪ್ರತ್ಯೇಕ ಮಾತುಕತೆ ನಡೆಸ್ತಾ ಇದೆ. ಇನ್ನು ಜೊತೆಗೆ ಮೂಲ ಕಾಂಗ್ರೆಸ್ಸಿಗರು ಅಂತ ಕರೆಸಿಕೊಳ್ಳುವಂತಹ ಮುನಿಯಪ್ಪ, ಬಿ ಕೆ ಹರಿಪ್ರಸಾದ್, ಎಚ್ ಕೆ ಪಾಟೀಲ್ ಕೂಡ ಈಗ ಚರ್ಚೆಯನ್ನು ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಒಂದು ಒಮ್ಮತದ ನಿರ್ಧಾರ ಬರಲಿಕ್ಕೆ ಎಷ್ಟು ಸರ್ಕಸ್ ಮಾಡಬೇಕಾಗಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಗ್ಗಟ್ಟನ್ನು ಸಾಧಿಸುವುದು, ಒಂದು ನಿರ್ಧಾರಕ್ಕೆ ಬರುವುದು, ಒಮ್ಮತವನ್ನು ಸಾಧಿಸುವುದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಈ ಮುಂಚೆಯಿಂದಲೂ ವಿರೋಧ ಪಕ್ಷದ ನಾಯಕನ ಸ್ಥಾನ ನನಗೆ ಬೇಕು ಅನ್ನೋದನ್ನು ಬಾಯ್ಬಿಟ್ಟು ಮಾಧ್ಯಮದ ಮುಂದೆಲ್ಲೂ ಹೇಳಿಕೆ ಕೊಟ್ಟಿಲ್ಲ ಅನ್ನೋದನ್ನು ಹೊರತುಪಡಿಸಿದರೆ ಅದಕ್ಕೆ ಬಲವಾದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ವೇಳೆ ನನಗೆ ವಿರೋಧ ಪಕ್ಷ ಸ್ಥಾನ ಸಿಗದೇ ಹೋದರೆ, ವಿರೋಧ ಪಕ್ಷ ನಾಯಕನ ಸ್ಥಾನ ಸಿಗದೇ ಹೋದರೆ ನಾನು ಬೈ ಎಲೆಕ್ಷನಲ್ಲಿ ಸೈಲೆಂಟ್ ಆಗ್ತೀನಿ ಅನ್ನುವ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರಂತೆ ಅನ್ನುವ ಮಾಹಿತಿ ಗುಸುಗುಸು ಪಿಸುಪಿಸು ಈಗ ಹರಿದಾಡ್ತಾ ಇರೋ ಹಿನ್ನೆಲೆಯಲ್ಲೇ ಈಗ ಮಧುಸೂದನ್ ಮಿಸ್ತ್ರಿ ಒನ್ ಟು ಒನ್ ಭೇಟಿ ಮಾಡ್ತಾ ಇದ್ದಾರೆ, ಮೀಟಿಂಗ್ ಮಾಡ್ತಾ ಇದ್ದಾರೆ, ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ಅನ್ನೋದಂತೂ ಸುಳ್ಳಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಮುಂಚೆ ಕೆಲ ದಿನಗಳ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ಕಹಿ ಘಟನೆಗಳ ಬಗ್ಗೆ ಕಾರಣಗಳನ್ನು ಹುಡುಕ್ತಾ ಹೋದ ಹಾಗೆ ಸಿದ್ದರಾಮಯ್ಯನವರ ಹೆಸರು ಪ್ರಮುಖವಾಗಿ ಕೇಳಿಬಂದಿತ್ತು. ಅವ್ರಿಗೆ ಯಾಕೆ ಇಷ್ಟೊಂದು ಮಣೆ ಹಾಕಬೇಕು, ಅವರು ನಮ್ಮನ್ನು ಗೆಲ್ಲಿಸ್ಲಿಕ್ಕೆಲ್ಲ ಅಷ್ಟೊಂದು ಸಹಕಾರವನ್ನು ಕೊಟ್ಟಿಲ್ಲ ಅನ್ನುವ ವಿರೋಧದ ನಡುವೆಯೇ ಈಗ ಈ ಬೆಳವಣಿಗೆಗಳು ಸಾಕಷ್ಟು ಗರಿಗೆದರಿದ್ದಾವೆ. ಪ್ರತಿನಿಧಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮಧುಸೂದನ್ ಮಿಸ್ತ್ರಿ ಅವರು, ಹಿರಿಯ ನಾಯಕರು, ಈಗಾಗಲೇ ತಮ್ಮ ಭೇಟಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಣೆ. ನಮ್ಮ ಶಾಸಕಾಂಗದಲ್ಲಿ ಏನು ಹಲವಾರು ಹುದ್ದೆಗಳಿದಾವಲ್ಲ, ಶಾಸಕಾಂಗ ಪಕ್ಷದ ನಾಯಕರು, ವಿಧಾನಸಭೆಯ ನಮ್ಮ ಪಕ್ಷದ ನಾಯಕರು ಅಂದರೆ ವಿರೋಧ ಪಕ್ಷದ ನಾಯಕರು, ಪರಿಷತ್ತಿನಲ್ಲಿಯೇ ನಮ್ಮ ಕಾಂಗ್ರೆಸ್ ನಾಯಕರು, ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಡೆಪ್ಟಿ ಲೀಡರ್ಸ್, ಚೀಫ್ ವಿಪ್, ಈ ಎಲ್ಲ ಏಳು ಸ್ಥಾನಮಾನಗಳ ಬಗ್ಗೆ ಯಾರಾದರೆ ಸೂಕ್ತ ನಮ್ಮ ಶಾಸನಸಭೆಯ ಸದಸ್ಯರುಗಳ ಒಂದು ಈ ಅತ್ಯಂತ ಮಹತ್ವದ ಪಾತ್ರವನ್ನು ಆಡಬೇಕಾಗಿರ್ತಕ್ಕಂಥ ಈ ರಾಜಕೀಯ ಹಿನ್ನೆಲೆಯೊಳಗೆ ಏನು ಮಾಡ್ಬೋದು, ಯಾರನ್ನು ಯಾರಿಗೆ ಅವಕಾಶ ಕೊಡಬೇಕು ಏನೋ ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯದ ಹಿರಿಯ ನಾಯಕರ ಅಭಿಪ್ರಾಯ ಕೇಳೋದಕ್ಕೆ ಸನ್ಮಾನ್ಯ ಮಿಸ್ತ್ರಿ ಅವರು ಬಂದಿದ್ದಾರೆ. ನಮ್ಮ ವರಿಷ್ಠರ ಪ್ರತಿನಿಧಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮಧುಸೂದನ್ ಮಿಸ್ತ್ರಿ ಅವರು, ಹಿರಿಯ ನಾಯಕರು, ಈಗಾಗಲೇ ತಮ್ಮ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಈಗ ಎಲ್ಲ ಒಂದು ಹಂತಕ್ಕೆ ಬರುವ ಸಾಧ್ಯತೆ ಇದೆಯಾ, ಎಲ್ಲರಿಗೂ ಕೂಡ ಮನವೊಲಿಸುವಂತಹ ಸಾಧ್ಯತೆ ಇದೆಯಾ, ಎಲ್ರಿಗೂ ಈಗ ವಿರೋಧ ಪಕ್ಷದ ಸ್ಥಾನವೇ ಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೇ ಬೇಕು ಅನ್ನುವ ಬೇಡಿಕೆಗಳ ನಡುವೆ ಒಮ್ಮತಕ್ಕೆ ಬಂದಿರುವಂಥ ಸದ್ಯದ ಸ್ಟೇಟಸ್ ಏನು? ಹಿರಿಯ ನಾಯಕರು ಅಂತ ಹೇಳ್ತಾ ಇದ್ರು ಎಚ್ ಕೆ ಪಾಟೀಲ್ ಅವರು, ಮಧುಸೂದನ್ ಮಿಸ್ತ್ರಿ ಅವರ ಬಗ್ಗೆ ಏನು ವಿಚಾರವನ್ನ ಕಲೆಕ್ಟ್ ಮಾಡಲಾಗಿದೆ, ಈಗ ಯಾರ್ಯಾರಿಗೆ ಯಾವ ಪಟ್ಟ? ಖಂಡಿತವಾಗ್ಲೂ, ಬೆಳಿಗ್ಗೆಯಿಂದಲೂ ಕೂಡ 63 ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಒಂದು ಅಭಿಪ್ರಾಯಗಳನ್ನ ಮಧುಸೂದನ್ ಮಿಸ್ತ್ರಿ ಅವರು ಕಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಪ್ರತಿಪಕ್ಷ ನಾಯಕನಾಗಿ ಯಾರನ್ನ ನೇಮಕ ಮಾಡಿದ್ರೆ ಉತ್ತಮ, ಪಕ್ಷ ಸಂಘಟನೆ ಯಾರು ಮಾಡ್ತಾರೆ, ಜೊತೆಗೆ ಸಾಮೂಹಿಕ ನಾಯಕತ್ವದಡಿ ಹೋದ್ರೆ ಪಕ್ಷಕ್ಕೆ ಯಾವ ರೀತಿಯಾದಂತ ಒಂದು ಪ್ರಾಫಿಟ್ ಇದೆ, ಮುಂದೆ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಯಾವ ಮಾನದಂಡಗಳನ್ನ ಅನುಸರಿಸಬೇಕು, ಮತ್ತೆ ಯಾರನ್ನ ಪ್ರತಿಪಕ್ಷ ನಾಯಕನನ್ನಾಗಿ ಮಾಡಿದ್ರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ, ಈ ಎಲ್ಲಾ ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ಇವತ್ತು ಸುಮಾರು 63 ಮುಖಂಡರ ಒಂದು ಒಪಿನಿಯನ್ ಅನ್ನ ಮಿಸ್ತ್ರಿ ಅವರು ತೆಗೆದುಕೊಂಡಿದ್ದಾರೆ ರಾಘವ್. ಅದರಲ್ಲಿ ಬಹುತೇಕವಾಗಿ ಸಿದ್ದರಾಮಯ್ಯನವ್ರನ್ನ ಮಾಡಿದ್ರೆ ಮುಂದೆ ಉಪಚುನಾವಣೆಯಲ್ಲಿ ಕೂಡ ಅತಿ ಹೆಚ್ಚಿನ ಸ್ಥಾನಗಳನ್ನ ಪಡ್ಕೊಳ್ಬಹುದು, ಜೊತೆಗೆ ಸಿದ್ದರಾಮಯ್ಯ ರಾಜ್ಯದ ಮಟ್ಟಿಗೆ ಪ್ರಭಾವಿ ನಾಯಕರಾಗಿದ್ದಾರೆ, ಜೊತೆಗೆ ಜನರನ್ನ ಸೆಳೆಯುವಂತ ಒಂದು ವರ್ಚಸ್ಸು ಕೂಡ ಅವ್ರಿಗಿದೆ. ಅವರನ್ನೇ ಪ್ರತಿಪಕ್ಷ ನಾಯಕನನ್ನಾಗಿ ಮಾಡಿದ್ರೆ
ನಮ್ಮ ಪಕ್ಷಕ್ಕೂ ಕೂಡ ಸಾಕಷ್ಟು ಉತ್ತಮವಾದಂತ ಒಂದು ಬೆಳವಣಿಗೆ ಆಗತ್ತೆ, ಸಂಘಟನೆ ಆಗತ್ತೆ, ಜೊತೆಗೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ಅವರು ಮಾಡ್ತಾರೆ ಅನ್ನುವಂತ ಒಂದು ಹಲವು ಸಲಹೆಗಳನ್ನ ಇವತ್ತು ಮುಖಂಡರು ಇಟ್ಟಿದ್ದಾರೆ ರಾಘವ್. ಮತ್ತೊಂದು ಕಡೆ ಮೂಲ ಕಾಂಗ್ರೆಸ್ಸಿನ ನಾಯಕರು ಕೂಡ ಸಾಕಷ್ಟು ವಿರೋಧವನ್ನ ಸಿದ್ದರಾಮಯ್ಯನವರಿಗೆ ಪ್ರತಿಪಕ್ಷ ನಾಯಕ ಸ್ಥಾನವನ್ನ ಕೊಡಬೇಡಿ, ಮೂಲ ಕಾಂಗ್ರೆಸ್ಸಿಗರನ್ನ ತುಳಿಯುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹೀಗಾಗಿ ಮೂಲ ಕಾಂಗ್ರೆಸ್ಸಿಗರಿಗೆ ಹೊಸಬರಿಗೆ ನೀವು ಅವಕಾಶವನ್ನ ಮಾಡಿಕೊಡಿ, ಅಥವಾ ಒಂದು ವೇಳೆ ನೀವು ಆಗದೆ ಹೋದ್ರೆ ಅಧಿಕಾರವನ್ನ ಹಂಚಿಕೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರೆ ಅಲ್ಲಿಗೆ ಪರಮೇಶ್ವರ್ ಅವರನ್ನ ತಂದು ಕೂರಿಸಿ ಪ್ರತಿಪಕ್ಷ ನಾಯಕ ಸ್ಥಾನವನ್ನ ಎಚ್ ಕೆ ಪಾಟೀಲ್ರಿಗೆ ಕೊಟ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ನ್ಯಾಯ ಸಿಕ್ಕಂತಾಗತ್ತೆ, ಜೊತೆಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ಪ್ರಯತ್ನವನ್ನು ಕೂಡ ಎಚ್ ಕೆ ಪಾಟೀಲ್ರು ಮಾಡ್ತಾರೆ. ಟಿಎಲ್ಪಿ ಲೀಡರ್ ಆಗಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಿ ಆಗ ಸಾಮೂಹಿಕ ನಾಯಕತ್ವ ಕೂಡ ಬರುತ್ತೆ, ಪಕ್ಷಕ್ಕೂ ಕೂಡ ಸಂಘಟನೆ ಮಾಡುವ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ದುಡಿತಾರೆ. ಈ ರೀತಿಯಾಗಿ ನೀವು ಮಾಡಿದ್ರೆ ಉತ್ತಮ ಅನ್ನುವಂತಹ ಒಂದು ಅಭಿಪ್ರಾಯಗಳನ್ನ ಮೂಲ ಕಾಂಗ್ರೆಸ್ ಬಣದ ನಾಯಕರು ಕೆ ಎಚ್ ಮುನಿಯಪ್ಪ, ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಬಹುತೇಕ ನಾಯಕರು ಕೂಡ ಇವತ್ತು ಮಧುಸೂದನ್ ಮಿಸ್ತ್ರಿ ಅವರ ಮುಂದಿಟ್ಟಿದ್ದಾರೆ ರಾಘವ್. ಸೊ ಹೀಗಾಗಿ ಯಾರನ್ನ ಆಯ್ಕೆ ಮಾಡಲಾಗತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಎಲ್ಲರ ಒಂದು ಅಭಿಪ್ರಾಯಗಳನ್ನ ಇವತ್ತು ಸಂಗ್ರಹಿಸಿ ಇವತ್ತೇ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮಧುಸೂದನ್ ಮಿಸ್ತ್ರಿ ಅವರು. ಅಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಎಲ್ಲರ ಒಂದು ಅಭಿಪ್ರಾಯಗಳನ್ನ ಮುಂದಿಟ್ಟ ನಂತರ ಅಲ್ಲಿ ಯಾರನ್ನ ಮಾಡಬೇಕು ಅನ್ನುವಂಥದ್ದು ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಬಹುತೇಕವಾಗಿ ನಾಳೆ ಪ್ರತಿಪಕ್ಷ ನಾಯಕರು ಯಾರು ಅನ್ನುವಂಥದ್ದು ಫೈನಲ್ ಆಗತ್ತೆ ರಾಘವ್. ಓಕೆ ಶಿವು, ಈಗ ಬಣ ರಾಜಕೀಯಗಳು ಈಗ ಎಲ್ಲಾ ಪಕ್ಷಗಳಲ್ಲೂ ಇದ್ದದ್ದೇ, ಅದನ್ನ ನಾವು ವಿಶೇಷವಾಗಿ ಹೇಳಬೇಕಾದಂಥದ್ದು ಇಲ್ಲ. ಇದರ ನಡುವೆ ಈಗ ಯಾರ ಪರವಾಗಿ ಯಾರ ಒಲವು ವ್ಯಕ್ತವಾಗಬಹುದು, ಮಧುಸೂದನ್ ಮಿಸ್ತ್ರಿ ಅವರನ್ನ ಈಗ ಯಾರು ಕನ್ವಿನ್ಸ್ ಮಾಡಬಹುದು, ಅಂತಹ ಶಕ್ತಿ ಸಾಮರ್ಥ್ಯ ಮೂಲ ಕಾಂಗ್ರೆಸ್ಸಿಗರಲ್ಲಿದೆಯಾ ಅಥವಾ ವಲಸೆ ಕಾಂಗ್ರೆಸ್ಸಿಗರಲ್ಲಿದೆಯಾ ಅಥವಾ ಮೂಲ ವಲಸೆಗ ಏನಿಲ್ಲ ಸಿದ್ದರಾಮಯ್ಯನವರದೇ ಒಂದು ದಾರಿ ಅನ್ನೋದಿದೆಯಾ, ಇದರಲ್ಲಿ ಯಾವ ಅಂಶ ಬೆಳಕಿಗೆ ಬರ್ತಾ ಇದೆ, ಯಾವ ಅಂಶ ಜಾಸ್ತಿ ಪ್ರಭಾವ ಬೀರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಅನ್ಸುತ್ತೆ ಶಿವು? ರಾಘವ್, ಇವತ್ತಿನ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಮಧುಸೂದನ್ ಮಿಸ್ತ್ರಿ ಅವರು ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಆ ಒಂದು ಅಭಿಪ್ರಾಯಗಳನ್ನ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಮುಂದಿಡಬೇಕಾಗತ್ತೆ. ಅಲ್ಲಿ ಆ ಹಿರಿಯ ನಾಯಕರು ಮತ್ತೆ ಚರ್ಚೆಯನ್ನ ಮಾಡಿ ಯಾರನ್ನ ಮಾಡಿದ್ರೆ ಉಳಿತಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ನೀವು ಹೇಳುವಾಗೆ ಮಧುಸೂದನ್ ಮಿಸ್ತ್ರಿ ಅವರು ಹಿಂದೆ 2013 ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ಆಗಿದ್ರು, ಅಂದ್ರೆ ವೇಣುಗೋಪಾಲ್ ಅವರು ದಿಗ್ವಿಜಯ್ ಸಿಂಗ್ ಬರುವ ಮುನ್ನ ಮಧುಸೂದನ್ ಮಿಸ್ತ್ರಿ ಅವರು ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು. ಆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಕೂಡ ಇದ್ರು. ಹೀಗಾಗಿ ಮೂಲ ಕಾಂಗ್ರೆಸ್ಸಿಗರ ಪರವಾಗಿ ಮಧುಸೂದನ್ ಮಿಸ್ತ್ರಿ ಅವರು ಉತ್ತಮವಾದಂತ ಒಂದು ಬಾಂಧವ್ಯವನ್ನು ಕೂಡ ಇಟ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮಧುಸೂದನ್ ಮಿಸ್ತ್ರಿ ಅವರು ಮೂಲ ಕಾಂಗ್ರೆಸ್ಸಿಗರ ಅಭಿಪ್ರಾಯಗಳನ್ನ ಅಲ್ಲಿ ಸೋನಿಯಾ ಗಾಂಧಿ ಅವರ ಮುಂದೆ ಪ್ರೆಸೆಂಟ್ ಮಾಡ್ತಾರಾ, ಅಥವಾ ಪ್ರಸ್ತುತ ರಾಜಕಾರಣದ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವರ್ಚಸ್ಸು ಮತ್ತೆ ಅವರ ಒಂದು ನಾಯಕತ್ವದ ಗುಣ ಜೊತೆಗೆ ರಾಜ್ಯದ ಜನರನ್ನ ಸೆಳೆಯುವಂತ ಒಂದು ಶಕ್ತಿಯನ್ನ ಮುಂದಿಟ್ಕೊಂಡು ಸೋನಿಯಾ ಗಾಂಧಿ ಅವರ ಮುಂದೆ ಪ್ರೆಸೆಂಟ್ ಮಾಡ್ತಾರಾ ಅನ್ನುವಂಥದ್ರ ಮೇಲೆ ಪ್ರತಿಪಕ್ಷ ನಾಯಕ ಯಾರು ಅನ್ನುವಂಥದ್ದು ಬಹುತೇಕವಾಗಿ ನಿರ್ಧಾರ ಆಗುತ್ತೆ ರಾಘವ್. ಆದ್ರೆ ಇಲ್ಲಿ ಇಬ್ಬರು ನಾಯಕರ ನಡುವೆ ಸಾಕಷ್ಟು ಪೈಪೋಟಿ ಇದೆ. ಈಗ ಪರಮೇಶ್ವರ್ ಅವರನ್ನ ಹೊರತುಪಡಿಸಿ ಎಚ್ ಕೆ ಪಾಟೀಲ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ನೇರವಾದಂತ ಒಂದು ಪೈಪೋಟಿ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಈಗ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಬಹುತೇಕ ನಾಯಕರು ಸಿದ್ದರಾಮಯ್ಯ ಮತ್ತೆ ಹಲವು ಮೂಲ ಕಾಂಗ್ರೆಸ್ ನಾಯಕರು ಎಚ್ ಕೆ ಪಾಟೀಲ್ ಅವರ ಪರವಾಗಿ ಇಲ್ಲಿ ಬ್ಯಾಟಿಂಗ್ ಅನ್ನ ನಡೆಸಿದ್ದಾರೆ. ಹೀಗಾಗಿ ಸೋನಿಯಾ ಗಾಂಧಿ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ರ ಮೇಲೆ ಪ್ರತಿಪಕ್ಷ ನಾಯಕ ಯಾರು ಅನ್ನುವಂಥದ್ದು ಖಚಿತವಾಗತ್ತೆ ರಾಘವ್. ಗಾಟ್ ಇಟ್, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಮಾಹಿತಿಗಾಗಿ.